ಇವತ್ತಿನ ರೆಸಿಪಿ ಬಂದು ನಾಳೆ ನ್ಯೂ ಇಯರ್ ಪಾರ್ಟಿಗೆ ನೀವು ಸಿಂಪಲಾಗಿ ಜಾಸ್ತಿ ಟೈಮ್ ತೊಗೊಳ್ಳದೆ ಶ್ರಮ ಇಲ್ಲದೆ ಮಾಡ್ಕೊಳ್ಬೋದಾದಂಥ ಒಂದು ಡಿಲೀಷಿಯಸ್ ಆಗಿರೋ ಮಟನ್ ಬಿರಿಯಾನಿ. ವೆಲ್ಕಮ್ ಬ್ಯಾಕ್ ಟು ನೀ ಓಮ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅನಿತಾ. ಈ ಬಿರಿಯಾನಿ ಮಾಡೋವಂಥದ್ದು ತುಂಬಾ ಸುಲಭ, ಜಾಸ್ತಿ ಟೈಮ್ ತೊಗೊಳಲ್ಲ, ಜಾಸ್ತಿ ಶ್ರಮ ಕೂಡ ಬೇಡ, ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕೆ ಜಿ ಆಗುವಷ್ಟು ಮಟನ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು, ಒಂದು ಹಾಫ್ ಟೀಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟು, ಒಂದು ಹಾಫ್ ಟೀಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರು, 1 ಟೀಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರು, 1 ಟೀಸ್ಪೂನ್ ಆಗುವಷ್ಟು ಖಾರದ ಪುಡಿ, 1 ಟೀಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, ಮತ್ತು 1 ¼ ಟೀಸ್ಪೂನ್ ಆಗುವಷ್ಟು ಅರಶಿನ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಮತ್ತು 1 ನಿಂಬೆಹಣ್ಣು ರಸ ಆ್ಯಡ್ ಮಾಡ್ಕೋತಾ ಇದ್ದೀನಿ, ಮತ್ತು 1 ಸ್ವಲ್ಪ ಆನಿಯನ್ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಜೊತೆಗೆ ಕಟ್ ಮಾಡಿಕೊಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದನ್ನೆಲ್ಲ ಕಂಬೈನ್ ಮಾಡ್ಕೋಬೇಕಾಗತ್ತೆ. ನಾನು ತೊಗೊಂಡಿರೋಂಥ ಕ್ವಾಂಟಿಟಿ 3 ಜನಕ್ಕೆ ಕರೆಕ್ಟಾಗತ್ತೆ, ಲಂಚ್ ಅಥವಾ ಡಿನ್ನರು. ನೀವು ಒಂದು ವೇಳೆ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಳ್ಳೋಂಗಿದ್ರೆ ಇಂಗ್ರೀಡಿಯೆಂಟ್ಸ್ನ ಕೂಡ ಜಾಸ್ತಿ ಮತ್ತು ಕಡಿಮೆ ಮಾಡ್ಕೊಳ್ಳಿ. ಈಗಾಗಲೇ ನಾನು ತುಂಬಾ ನಾನ್ ವೆಜ್ ರೆಸಿಪೀಸ್ನ ಶೇರ್ ಮಾಡಿದ್ದೀನಿ. ನೋಡಿಲ್ಲ ಅಂತಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೋಬೋದು. ನೋಡಿ, ಈ ರೀತಿ ಚೆನ್ನಾಗೆಲ್ಲ ಕಂಬೈನ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿಬಿಟ್ಟು 1-10 ನಿಮಿಷ ನೆನೆಯಕ್ಕೆ ಬಿಟ್ಬಿಡೋಣ. ನೋಡ್ತಾ ಇರ್ಬೋದು, ನೋಡಿ ಚೆನ್ನಾಗೆಲ್ಲ ನೀರು ಹುರ್ಕೊಂಡಿದೆ. ಈಗ ಇದನ್ನು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಈ ಪಾತ್ರೆ ಇತ್ತಲ್ಲ ಮ್ಯಾರಿನೇಟ್ ಮಾಡ್ಕೊಂಡಿರೋದು ಅದನ್ನು ಸ್ವಲ್ಪ ತೊಳ್ಕೊಂಡು ನೀರು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನೀರು ಆ್ಯಡ್ ಮಾಡಬಾರ್ದು, ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೋಡಿ ಇಷ್ಟು ಸಾಕಾಗುತ್ತೆ. ಮುಚ್ಚಳ ಮುಚ್ಚಿ 2 ವಿಸಿಲು ಮೀಡಿಯಮ್ ಫ್ಲೇಮಲ್ಲೇ ಕೂಗಿಸ್ಕೊಳ್ಳಿ. ನಂತರ ನ್ಯಾಚುರಲಾಗೆಲ್ಲ ರಿಲೀಸ್ ಆದ ನಂತರ ಪ್ರೆಷರು ಓಪನ್ ಮಾಡಿ ನೋಡಿ, ಬೆಂದಿದೆ 60-70%. ಸೈಡಿಗೆ ಎತ್ತಿಟ್ಬಿಡಿ ಇದನ್ನು. ನಂತರ ಒಂದು ಪಾತ್ರೆಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಅದಕ್ಕೆ ಚಕ್ಕೆ, ಸ್ಟಾರ್ ಅನಿಸು, ಮತ್ತು ಕಲ್ಲುವು, ಏಲಕ್ಕಿ, ಮತ್ತು 1-2 ಬೇ ಲೀವು, ಮರಾಠ ಮೊಗ್ಗು, ಮತ್ತು 1 ಲವಂಗ ಇದೆಲ್ಲ ಆ್ಯಡ್ ಮಾಡಿಕೊಂಡು ಒಳ್ಳೆ ಘಮ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ನಂತರ 3 ಮೀಡಿಯಮ್ ಸೈಜ್ ಆನಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ. ಆನಿಯನ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೋಬೇಕು. ಹಂಗಾಗಿ ಇದನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ 1-2 ಟೀಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು 3 ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿಕೊಂಡು ಈ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ನೋಡ್ತಾ ಇರ್ಬೋದು ನೋಡಿ, ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು 1 ಸ್ವಲ್ಪ ಪುದೀನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ. ಇದನ್ನು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ, ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ನಂತರ ನಾವು ಬೇಯಿಸ್ಕೊಂಡಿದ್ದಂಥ ಮಟನ್ ಪೀಸಸ್ನ ಮಾತ್ರ ಆ್ಯಡ್ ಮಾಡ್ಕೋಬೇಕು ಈ ಸ್ಟೇಜಲ್ಲಿ, ನೀರು ಹಾಗೇ ಇರಲಿ. ಈ ರೀತಿಯಾಗಿ ಇದನ್ನು 3-5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಅನ್ನೋವಾಗ ನೀರಿತ್ತಲ್ಲ ಬೇಯಿಸ್ಕೊಂಡಿದ್ದಂಥದ್ದು, ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂಥರೆಲ್ಲ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನಂತರ ಒಂದು ಪಾತ್ರೆಗೆ 1-2 ಲೀಟರ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು 1-2 ಟೀಸ್ಪೂನ್ ಆಗುವಷ್ಟು ಉಪ್ಪು ಮತ್ತು 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಆ್ಯಡ್ ಮಾಡಿಕೊಂಡು ಈ ರೀತಿ ಕುದಿಬೇಕಾದ್ರೆ 1/2 ಕೆಜಿ ಆಗುವಷ್ಟು ಬಾಸ್ಮತಿ ರೈಸ್ನ 1 ಗಂಟೆ ನೆನೆಸಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡಿಕೊಂಡು ಜೊತೆಗೆ 1 ಟೀಸ್ಪೂನ್ ಆಗುವಷ್ಟು ಎಣ್ಣೆ ಆ್ಯಡ್ ಮಾಡಿಕೊಂಡ್ರೆ ರೈಸು ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಬರೋಲ್ಲ, ಉದುರುದ್ರಾಗಿ ಬರುತ್ತೆ. ಮಿಕ್ಸ್ ಮಾಡಿಕೊಂಡು ಇದನ್ನು 60-70% ಬೇಯಿಸ್ಕೊಳ್ಳಿ. 60-70% ಹೆಂಗೆ ಗೊತ್ತಾಗುತ್ತೆ ಅನ್ನೋದಾದರೆ ನೋಡಿ, ಸ್ವಲ್ಪ ಬೆಂದಮೇಲೆ ಈ ರೀತಿ ಕಟ್ ಮಾಡಿದ್ರೆ ಈಸಿಯಾಗಿ ಕಟ್ ಆಗುತ್ತೆ. ನಂತರ ಮಟನ್ನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಬಿಸಿ ಆದ ನಂತರ ಈ ರೈಸ್ನ ಸ್ಟ್ರೈನ್ ಮಾಡಿಕೊಂಡು ಆ್ಯಡ್ ಮಾಡ್ಕೋತಾ ಇದ್ದೀನಿ ನೋಡಿ, ಡೈರೆಕ್ಟಾಗಿ. ನಂತರ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಇದಕ್ಕೆ 1 ಸ್ವಲ್ಪ ಬ್ರೌನ್ ಆನಿಯನ್ಸು ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಕಟ್ ಮಾಡಿಕೊಂಡಿರೋವಂಥದ್ದು, ನೀವು ಜಾಸ್ತಿ ಇಷ್ಟಪಡೋ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು. ನಂತರ 3 ಟೀಸ್ಪೂನ್ ಆಗುವಷ್ಟು ತುಪ್ಪ ಜೊತೆಗೆ 1 ಪಿಂಚ್ ಆಗುವಷ್ಟು ಫುಡ್ ಕಲರ್ನ ಹಾಲಲ್ಲಿ ನೆನೆಸಿಟ್ಟಿದ್ದೆ, ಅದನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀವು ಸಫ್ರಾನೇ ನೆನೆಸಿ ಆ್ಯಡ್ ಮಾಡ್ಕೊಳಂಗಿದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ನಂತರ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ 10-12 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಅದಾದ ನಂತರ 10 ನಿಮಿಷ ಏನು ಮಾಡ್ದೇ ಹಂಗೆ ಬಿಟ್ಬಿಡಬೇಕು. 10 ನಿಮಿಷ ಆದಮೇಲೆ ನೋಡಿ ಓಪನ್ ಮಾಡ್ತಾ ಇದ್ದೀನಿ, ಡಿಲೀಷಿಯಸ್ ಆಗಿದೆ, ತುಂಬಾ ಟೇಸ್ಟಿಯಾಗಿತ್ತು. ಖಂಡಿತ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ.
ಇದನ್ನು ಮಿಕ್ಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಇದೇ ರೀತಿ ಸರ್ವ್ ಮಾಡ್ಕೋಬೋದು ಕೆಳಗಡೆಯಿಂದ ಮೇಲ್ಗಡೆವರೆಗೂ. ನೋಡಿದ್ರಲ್ಲ ತುಂಬಾ ಸುಲಭವಾಗಿರೋಂಥ ಡಿಲಿಷಿಯಸ್ ಆಗಿರೋಂಥ ಮಟನ್ ಬಿರಿಯಾನಿ ಮಾಡುವಂಥ ಒಂದು ಒಳ್ಳೆಯ ಪ್ರೊಸೆಸ್ಸು, ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮ್ಗೆ ಹೇಗೆ ಬಂತು ಅಂತ. ಇನ್ನು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಂಥ ಬೆಲ್ಲೈಕನ್ನು ಕೂಡ ಆ್ಯಕ್ಟಿವೇಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.